ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ದಿನಕ್ಕೊಂದು ಪ್ರಶ್ನೆ ಅಥವಾ ಪಾಸಿಂಗ್ ಪ್ರಶ್ನೆ ಅಥವಾ ಮುಖ್ಯ ಪ್ರಶ್ನೆ ಈ ವಿಡಿಯೋ ಸರಣಿಯಲ್ಲಿ ನಾವು ಒಂದು ಮುಖ್ಯವಾದಂತಹ ಪ್ರಮೇಯವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಈ ಪ್ರಮೇಯವನ್ನ ನಾವು ವೃತ್ತಗಳು ಘಟಕದಿಂದ ನಾನು ತಗೊಂಡಿದ್ದೀನಿ. ಓಕೆ, ಹೇಳಿಕೆ ಹೇಗಿದೆ ಅಂತ ಹೇಳಿದ್ರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಓಕೆ ಸ್ನೇಹಿತರೆ, ನಮ್ಗೆ ಈಗಾಗಲೇ ಗೊತ್ತಿದೆ, ನಾವು ಹೇಳಿಕೆಯನ್ನು ನೋಡಿದ ತಕ್ಷಣ ಅದರಲ್ಲಿ ನಮಗೆ ಇಷ್ಟವಾಗಿರುವಂಥ ಎರಡು ವರ್ಡ್ಗಳನ್ನು ಅಥವಾ ಎರಡು ಪದಗಳನ್ನು ಜ್ಞಾಪಕ ಇಟ್ಕೋಬೇಕು ಅಂತ. ಸೊ ನನ್ನನ್ನೇ ಕೇಳಿದ್ರೆ, ನಾನು ಸಜೆಸ್ಟ್ ಮಾಡುವಂಥ ಎರಡು ವರ್ಡ್ ಅಥವಾ ಪದಗಳು ಅಂತ ಹೇಳಿದ್ರೆ, ಒಂದು ಸ್ಪರ್ಶಕ, ಇನ್ನೊಂದು ತ್ರಿಜ್ಯ. ಈ ಸ್ಪರ್ಶಕ ಮತ್ತು ತ್ರಿಜ್ಯಗಳನ್ನು ನೋಡಿದ ತಕ್ಷಣ ನಿಮ್ಮ ಮೈಂಡಿಗೆ ಬಂದ್ಬಿಡ್ಬೇಕು ಈ ಪ್ರಮೇಯ ಅಂತ. ಸೊ ಇವೆರಡನ್ನೂ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ, ಒಂದು 10 ಸಲ ಹೇಳಿ, ಸಾಧ್ಯ ಆದರೆ ನಿಮ್ಮ ಸ್ನೇಹಿತರಿಗೆ ಸ್ಪರ್ಶಕ ತ್ರಿಜ್ಯ ಅಂತ ಹೆಸರಿಟ್ಟು ಒಂದಿನ ತಮಾಷೆಯಾಗಿ ಅವ್ರಿಗೆ ನೀವು ಕರೀರಿ, ನಿಮ್ಗೆ ಅವ್ರು ಕರೀರಿ. ಸೊ ಆ ಎರಡು ಪದಗಳು ನಿಮಗೆ ಜಸ್ಟ್ ಫ್ರೆಂಡ್ಸ್ ಆಗಿಬಿಡ್ಬೇಕು. ಓಕೆ, ಈಗ ಫ್ರೆಂಡ್ಸ್ ಆಗಿದ್ದಾವೆ ಅಂತ ಭಾವಿಸ್ಬಿಟ್ಟು ನಾವು ಮುಂದೆ ಹೋಗೋಣ. ಎಂದಿನಂತೆ ನಾವು ಕೊಟ್ಟ ಹೇಳಿಕೆಯನ್ನು ಎರಡು ಭಾಗ ಮಾಡ್ಕೋತೀವಿ. ಮೊದಲೇ ಭಾಗವನ್ನು ಚಿತ್ರ ಬರೆಯೋದಕ್ಕೂ ದತ್ತ ಬರ್ಕೊಳ್ಳೋದಕ್ಕೂ ಉಪಯೋಗಿಸ್ತೀವಿ. ಎರಡನೇ ಭಾಗವನ್ನು ನಾವು ಸಾಧನೀಯ ಬರೆಯೋದಕ್ಕೆ ಉಪಯೋಗಿಸೋಣ. ಸೊ ಇಲ್ಲಿ ಮೊದಲೇ ಭಾಗ ಅಂತ ಹೇಳಿದ್ರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ವೃತ್ತ. ಈ ವೃತ್ತದ ಮೇಲೆ ಯಾವುದೇ ಬಿಂದು, ಯಾವುದೇ ಬಿಂದು ಅಂತ ಹೇಳಿದ್ರೆ ನಾನು ಪಿ ಅಂತ ತಗೊಂಡಿದ್ದೀನಿ, ನೀವು ಎ ಅಂತ ತಗೊಳ್ಳಿ, ನಿಮ್ಮ ಹೆಸರು ಸುಮಲತಾ ಅಂತ ಇದ್ರೆ ನೀವು ಎಸ್ ಅಂತ ತಗೊಳ್ಳಿ, ನಿಮ್ಮ ಹೆಸರಿಗೆ ಬೇಕಾಗಿರುವಂತಹ ಸ್ಟಾರ್ಟಿಂಗ್ ಆಲ್ಫಾಬೆಟನ್ನು ನೀವು ಇಲ್ಲಿ ಬರ್ಕೊಂಡ್ರು, ಒಂಥರ ಖುಷಿ ಆಗುತ್ತೆ ನಿಮಗೆ. ಇದೇನು ಗಣಿತ ಹೊಸದಲ್ಲ, ಇದೆಲ್ಲ ನನಗೆ ಗೊತ್ತಿರದೇ ಅಂತ. ಓಕೆ, ನಾನು ಪಿ ಅಂತ ತಗೊಂಡಿದ್ದೀನಿ. ಸೊ ವೃತ್ತದ ಮೇಲೆ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ಪಾಯಿಂಟ್ ಪಿ ತಗೊಂಡೆ. ಒಂದು ಸ್ಪರ್ಶಕ ಅಂತ ಹೇಳಿದ್ರೆ ಒಂದು ರೇಖೆ, ಈ ಒಂದೇ ಒಂದು ಬಿಂದುವಿನಲ್ಲಿ ಟಚ್ ಆಗಿ ಹೋಗುವಂಥ ರೇಖೆ, ಸ್ಪರ್ಶಕವನ್ನು ಒಂದು ಎಳೆದೆ. ಇದು ಚಿತ್ರ ಎಳೆಯೋದಕ್ಕೆ ಉಪಯೋಗ ಆಯಿತು. ಇನ್ನು ದತ್ತ, ದತ್ತದಲ್ಲಿ ಚಿತ್ರದಲ್ಲಿ ಏನೇನು ಕಾಣಿಸ್ತದೋ ಅದೆಲ್ಲವೂ ದತ್ತ ಅಲ್ವಾ? ಹೌದು. ಸೊ ಓ ಆರ್ ರೇಖೆಯನ್ನು ಬಿಟ್ಟು, ಯಾಕೆ ಅಂತ ಹೇಳಿದ್ರೆ ಅದು ರಚನೆಯಲ್ಲಿ ಬರುತ್ತೆ, ನಾವು ಆಮೇಲೆ ಮಾಡ್ಕೊಳ್ಳೋಣ. ಓಕೆ, ಈಗ ನಾನು ದತ್ತದಲ್ಲಿ ಏನು ಬರೀತೀನಿ ಅಂತ ಹೇಳಿದ್ರೆ, ನನಗೊಂದು ಇಲ್ಲಿ ವೃತ್ತ ಕಾಣಿಸ್ತಾ ಇದೆ. ಓ ಕೇಂದ್ರವಿರುವ ವೃತ್ತ ಇದೆ, ಓ ಕೇಂದ್ರವಿರುವ ವೃತ್ತ ಒಂದು ಇದೆ. ಈ ವೃತ್ತದಲ್ಲಿ ಪಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕವಿದೆ. ನೋಡಿ, ಇಲ್ಲಿ ಭಾಷೆ ಕರೆಕ್ಟಾಗಿ ಇರಬೇಕು ಅಂತ ಏನಿಲ್ಲ, ಜಸ್ಟ್ ನಿಮ್ಗೆ ಏನು ಅನ್ನಿಸ್ತದೋ, ಏನು ಕಾಣಿಸ್ತದೋ ಅದನ್ನೇ ವಾಕ್ಯದ ರೂಪದಲ್ಲಿ ಬರೀಬೇಕು. ಕೆಲವು ಮಕ್ಕಳಿಗೆ ತುಂಬ ಇರುತ್ತೆ, ದತ್ತ ಅಂತ ಹೇಳಿದ್ರೆ ಪುಸ್ತಕದಲ್ಲಿ ಹೇಗೆ ಕೊಟ್ಟಿರ್ತಾರೋ ಹಾಗೆ ಬರೀಬೇಕು, ಖಂಡಿತ ಇಲ್ಲ. ನೀವು ಈ ಚಿತ್ರವನ್ನು ನೋಡಿದಾಗ ನಿಮಗೆ ಫಸ್ಟ್ ಫೀಲ್, ಮೊದಲನೇ ನೋಟಕ್ಕೆ ಏನು ಅನ್ನಿಸ್ತದೋ ಅದನ್ನೇ ಇಲ್ಲಿ ದತ್ತದಲ್ಲಿ ಬರೀಬೇಕು. ನನಗೆ ಓ ಕೇಂದ್ರವಿರುವಂಥ ಒಂದು ವೃತ್ತ ಕಾಣಿಸ್ತು, ಬರದೆ ಪಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಕಾಣಿಸ್ತು, ಸ್ಪರ್ಶಕ ಇದೆ, ಬರದೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಓಕೆ, ಇದು ಮುಗಿತು. ನೆಕ್ಸ್ಟ್ ಸಾಧನೀಯ. ಸಾಧನೀಯದಲ್ಲಿ ನಾವು ಓಪಿ ಲಂಬ, ಇದಕ್ಕೆ ಹೆಸರು ಕೊಟ್ಕೊಳ್ಳೋಣ ಎಕ್ಸ್ ವೈ ಅಂತ, ಯಾಕೆಂದ್ರೆ ಸ್ಪರ್ಶಕಕ್ಕೆ ನಾವು ಹೆಸರು ಕೊಟ್ಟಿರಲಿಲ್ಲ, ಈ ಕೊಟ್ಕೊಳ್ಳೋಣ ತೊಂದರೆ ಇಲ್ಲ. ಎಕ್ಸ್ ವೈ, ಓಪಿ ಲಂಬ ಎಕ್ಸ್ ವೈ ಅಂತ ನಾವು ಸಾಧಿಸ್ಬೇಕು. ದತ್ತ ಮುಗಿತು, ಸಾಧನೀಯ ಮುಗಿತು. ರಚನೆ ಬೇಕು ಅಂತ ಹೇಳಿದ್ರೆ, ನಮ್ಗೆ ರಚನೆ ಬೇಕಲ್ವಾ? ಖಂಡಿತ ಬೇಕು. ಎಕ್ಸ್ ವೈ ಸ್ಪರ್ಶಕದ ಮೇಲೆ ಒಂದು ಬಿಂದು ಆರ್ ಗುರುತಿಸಿದೆ, ಒಂದು ಪಾಯಿಂಟ್ ಇಟ್ಟುಕೊಂಡೆ ಗುರುತಿಸಿದೆ, ಆಮೇಲೆ ಓ ಆರ್ ಸೇರಿಸಿದೆ,
ಬರೀ ಗುರುತಿಸ್ಬಿಟ್ರೆ ಸಾಲದು, ಅದನ್ನ ಗೆರೆಯಿಂದ ಕೂಡಿಸ್ಬೇಕು, ಹೀಗೆ ಕೂಡಿಸ್ಬೇಕು. ಇದನ್ನ ನಾನು ರಚನೆ ಅಂತ ತಗೊಂಡೆ. ಸ್ನೇಹಿತರೆ, ಈ ರೀತಿ ದತ್ತ ಸಾಧನೀಯ ರಚನೆಯನ್ನ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಮುಂದಿನ ಹಂತ ಏನು? ಖಂಡಿತ ಅದೇ ಸಾಧನೆ. ಸಾಧನೆಯನ್ನ ಮಾಡೋಣ. ಸಾಧನೆಯಲ್ಲಿ ಒಂದ್ ಕಡೆ ನಾವು ಹೇಳಿಕೆಗಳನ್ನ ಬರಿತಾ ಹೋಗೋಣ, ಒಂದ್ ಕಡೆ ಕಾರಣಗಳನ್ನ ಕೊಡೋಣ. ಮೊದಲೇ ಹೇಳಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಈ ವೃತ್ತದಲ್ಲಿ ಓಪಿ ಮತ್ತು ಓಕ್ಯೂ ಅನ್ನುವಂಥ ಎರಡು ತ್ರಿಜ್ಯಗಳಿದೆ ನೋಡಿ. ಇವೆರಡೂ ನಾವು ತ್ರಿಜ್ಯ ಅಂತಲೇ ಕರಿತೀವಲ್ಲ, ಸೈಕಲ್ ಸ್ಪೋಕ್ಸ್ ಥರ ಇದ್ದಾವೆ. ಓಕೆ, ಮೊದಲೇ ಕೆಲಸ ಏನು ಅಂತ ಹೇಳಿದ್ರೆ, ಓಪಿ ಮತ್ತು ಓಕ್ಯೂ ಎರಡು ಒಂದಕ್ಕೊಂದು ಸಮ ಇವೆ. ಯಾಕೆ ಸಮ ಅಂತ ಹೇಳಿದ್ರೆ, ಸೈಕಲ್ ಸ್ಪೋಕ್ಸ್ ಹೇಗೆ ಎಲ್ಲ ಸಮ ಇರ್ತವೋ ಹಾಗೆ ಒಂದು ವೃತ್ತದಲ್ಲಿರುವ ಎಲ್ಲ ತ್ರಿಜ್ಯಗಳು ಸಮಾನೇ ಇರ್ತವೆ, ವೃತ್ತದ ತ್ರಿಜ್ಯಗಳು. ಅದಕ್ಕೆ ಅವು ಒಂದಕ್ಕೊಂದು ಸಮ ಅಂತ ಬರೆಯೋಣ. ವೃತ್ತದ ತ್ರಿಜ್ಯಗಳು. ಈಗ ಇನ್ನೊಂದು ರೇಖೆ ಇದೆ ಅಲ್ವಾ, ಓ ಆರ್. ಆರ್ ಯಾವುದೋ ಒಂದು ಬಿಂದುವನ್ನು ತಗೊಂಡ್ಬಿಟ್ಟು ನಾವು ಮಾಡಿದೀವಲ್ವಾ, ಈ ಬಿಂದುವನ್ನು ಓ ಆರ್ ಅನ್ನು ನೋಡೋಣ. ಓ ಆರ್ ಅಂದರೆ ಏನು ಅಂತ ಮೊದಲು ನೋಡೋಣ. ಓ ಆರ್ ಅಂದರೆ ಓ ಇಂದ ಆರ್ಗೆ ಇರುವಂತಹ ದೂರ. ಮಧ್ಯೆ ಬೇಕು ಅಂತ ಹೇಳಿದ್ರೆ ಒಂದು ಬ್ರೇಕ್ ತಗೋಬಹುದು. ಓ ಇಂದ ಕ್ಯೂ ಹೋಗಿ ಕ್ಯೂ ಇಂದ ಆರಿಗೆ ಹೋಗಿ, ನೀವೆರಡೂ ಕೂಡಿಸಿದ್ರು ಪುನಃ ಓ ಇಂದ ಆರಿಗೆ ಹೋದಂಗೆ ಲೆಕ್ಕ ಅಲ್ವಾ. ಅದಕ್ಕೆ ಓ ಆರ್ ಅನ್ನು ನಾನು ಹೇಗೆ ಬರೀತೀನಿ ಅಂತ ಹೇಳಿದ್ರೆ, ಓ ಕ್ಯೂ ಪ್ಲಸ್ ಕ್ಯೂ ಆರ್. ಈಗ ನೀವು ಒಂದೂರಿಂದ ಇನ್ನೊಂದು ಊರಿಗೆ ಹೀಗೆ ಹೋಗ್ಬೇಕಾಗಿರ್ತದೆ. ಮತ್ತೆ ಇಲ್ಲಿ ಒಬ್ರು ನಿಮ್ಮ ರಿಲೇಟಿವ್ಸ್ ಯಾರೋ ಇರ್ತಾರೆ, ಅವ್ರ ಮನೆಗೆ ಹೋಗಿ ನೀವು ಹಾಲ್ಟ್ ಮಾಡಿ ಅಲ್ಲಿಂದ ಪುನಃ ಈ ಊರಿಗೆ ಹೋಗ್ತೀರಾ ಅಂದಂಗೆ, ಎ ಊರಿಂದ ಬಿ ಊರಿಗೆ ಹೋಗ್ತೀರಾ. ಹೋಗ್ಬೇಕಾದ್ರೆ ಸಿ ಅವ್ರ ಮನೇಲಿ ಒಂದಿನ ಹಾಲ್ಟ್ ಮಾಡಿ ಹೋಗ್ತೀರಾ. ಅವಾಗ ಬರೆಯೋದು ಹೇಗೆ ಬರೀತೀರಾ, ನಾನು ಎಯಿಂದ ಸಿ ಊರಿಗೆ ಹೋದೆ, ಸಿ ಊರಲ್ಲಿ ಒಂದಿನ ಇದ್ಬಿಟ್ಟು ಬಿ ಊರಿಗೆ ಹೋದೆ ಅಂತ ಹೇಳಲ್ವಾ. ಹಾಗೆ ಓ ಇಂದ ಕ್ಯೂಗೆ ಬಂದ್ರಿ, ಕ್ಯೂವಿಂದ ಆರಿಗೆ ಬಂದ್ರಿ. ಓ ಇಂದ ಕ್ಯೂ, ಕ್ಯೂವಿಂದ ಆರ್ ಇವೆರಡೂ ಕೂಡಿದ್ರೆ ಪುನಃ ನಿಮಗೆ ಓ ಆರೇ ಸಿಗುತ್ತೆ ಅಲ್ವಾ. ಹಾಗಾದರೆ ಇಲ್ಲಿ ಎ ಊರಿಂದ ಬಿ ಊರಿಗಿರುವಂಥ ಡಿಸ್ಟನ್ಸ್, ಈ ಡಿಸ್ಟನ್ಸ್ ಜಾಸ್ತಿ ಇದೆಯಾ, ಅಥವಾ ಎ ಊರಿಂದ ಸಿ ಊರಿಗಿರುವಂಥ ಡಿಸ್ಟನ್ಸ್ ಜಾಸ್ತಿ ಉದ್ದ ಇದೆಯಾ ಅಂತ ಚಿತ್ರ ನೋಡಿ ನನಗೆ ಹೇಳಿ. ಯಾರಿಗಾದರೂ ಗೊತ್ತಾಗುತ್ತೆ, ಎ ಊರಿಂದ ಬಿ ಊರಿಗಿರುವಂಥ ದೂರನೇ ಜಾಸ್ತಿ ಇದೆ, ಚಿತ್ರದಲ್ಲೇ ನಮಗೆ ಕಾಣಿಸ್ತಾ ಇದೆ. ಹಾಗಾದರೆ ನಮ್ಮ ಓ ಆರ್ ಏನಿದೆ ಇಲ್ಲಿ, ದೊಡ್ಡದಿದೆ. ಚಿಕ್ಕದು ಯಾವುದು? ಓ ಕ್ಯೂನೂ ಚಿಕ್ಕದೇ, ಕ್ಯೂ ಆರು ಚಿಕ್ಕದೇ, ಸಪ್ರೇಟ್ ಸಪ್ರೇಟ್ ತೊಗೊಂಡ್ರೆ ಅಲ್ವಾ. ನಮಗೆ ಬೇಕಾಗಿರೋದು ಓ ಕ್ಯೂ ಒಂದೇ, ತ್ರಿಜ್ಯ ಒಂದೇ, ತ್ರಿಜ್ಯನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಓ ಕ್ಯೂ ಇದೆಯಲ್ಲ, ಇದು ಚಿಕ್ಕದು. ಯಾರ್ಕಿನ ಚಿಕ್ಕದು? ಓ ಆರ್ಕಿನ ಚಿಕ್ಕದು. ಇಲ್ಲಿ ನೋಡಿ, ಎಯಿಂದ ಬಿಗಿರುವ ದೂರ ದೊಡ್ಡದು, ಎಯಿಂದ ಸಿಗಿರುವಂಥದ್ದು ಚಿಕ್ಕದು. ಹಾಗೆಯೇ ಓಯಿಂದ ಕ್ಯೂಗಿರುವಂಥ ದೂರ ಓಯಿಂದ ಆರ್ಗಿರುವಂಥ ದೂರದಕ್ಕಿಂತ ಚಿಕ್ಕದು, ಇದು ಒಪ್ಕೊಳ್ತೀವಿ ಅಲ್ವಾ. ಹೌದು, ಇದಕ್ಕೆ ನಾವು ಒಂದು ಅಂತ ಅನ್ನೋಣ. ಈಗ ನಮಗೆ ಗೊತ್ತು ಓ ಕ್ಯೂ ಎಷ್ಟಿದೆಯೋ ಅಷ್ಟೇ ಓ ಪಿ ಇದೆ, ಇಲ್ಲಿ ಆಲ್ರೆಡಿ ನಾವು ಬರ್ಕೊಂಡ್ಬಿಟ್ಟಿದ್ದೀವಿ ಇವೆರಡು. ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಓ ಕ್ಯೂ ಅನ್ನು ತೆಗೆದು ಆ ಜಾಗಕ್ಕೆ ಓ ಪಿಯನ್ನು ಬರಿತೀನಿ. ಯಾಕೆ ಅಂದರೆ ಅವೆರಡೂ ಒಂದೇ, ಸಮ ಇದ್ದಾವೆ ಅಂದಮೇಲೆ ಅವೆರಡೂ ಒಂದೇ. ಓಕೆ, ಓ ಕ್ಯೂ ಜಾಗ ಓ ಪಿ ಬರೆದ್ರೆ ಈ ಓ ಪಿನೂ ಓ ಆರ್ಕಿನ ಚಿಕ್ಕದೇ ಅಲ್ವಾ. ಹೌದು, ಚಿಕ್ಕದು ಅಂತ ಹೇಳಿದ್ಮೇಲೆ ಓ ಪಿ ಓ ಆರ್ಕಿನ ಚಿಕ್ಕದು. ಇಲ್ಲಿಗೆ ಸ್ಟೋರಿ ಮುಗಿಯಿಲ್ಲ. ಚಿಕ್ಕದು ಅಂದಮೇಲೆ ಏನು ಸಾಧನೆ ಮಾಡ್ದಂಗಾಯ್ತು? ಚಿತ್ರದಲ್ಲೇ ಕಾಣಿಸ್ತಾ ಇದೆ, ಅದರಲ್ಲಿ ಏನು ಹೊಸದಿದೆ? ಓ ಪಿ, ಈ ಓ ಪಿ ಓ ಆರ್ಕಿನ ಚಿಕ್ಕದಿದೆ, ನಮಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ ನೋಡಿ. ಉದ್ದ ಇದೆ ಗೆರೆ, ಇದು ಚಿಕ್ಕ ಗೆರೆ ನಮಗೆ ಕಾಣಿಸ್ತಾ ಇದೆ. ಇದನ್ನ ಸುತ್ತಿ ಬಳಸಿ ಬೇರೆ ಹೇಳಿದ್ವಿ, ತೊಂದರೆ ಇಲ್ಲ. ಈ ರೀತಿ ಚಿಕ್ಕದಿರೋದ್ರಿಂದಾನೇ ಅದು ಲಂಬವಾಗಿದೆ. ಈಗ ನೇರವಾಗಿ ಅವರು ಕೇಳಿರುವಂಥ ಹೇಳಿಕೆಯನ್ನು ಸಾಧಿಸಿ ತೋರಿಸ್ಬಿಡ್ತೀನಿ. ಹೇಗೆ ಗೊತ್ತಾ? ಓ ಪಿ ಲಂಬ ಎಕ್ಸ್ ವೈ, ಕಾರಣ ಮಾತ್ರ ಜಬರ್ದಸ್ತ್ ಕೊಡ್ತೀವಿ. ಏನು ಗೊತ್ತಾ, ವೃತ್ತದಲ್ಲಿ ಒಂದು ವೃತ್ತನೇ ಆಗಿರಬೇಕು ಅಂತ ಏನಿಲ್ಲ, ಒಂದು ಬಿಂದುವಿನಿಂದ ನೀವು ಹೇಗೆ ಕಾಣಿಸ್ತಾ ಇದೆಯೋ ಹಾಗೆ ಬರೀರಿ.
ನೋಡಿ, ಒಂದು ಗೆರೆ ಒಂದು ಬಿಂದು, ಈ ಚಿತ್ರ ಎಲ್ಲ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ ನೋಡಿ. ಹೀಗೆ ಒಂದು ಬಿಂದುವಿನಿಂದ ಒಂದು ರೇಖೆಗೆ ಎಳೆದ ಎಲ್ಲಾ ರೇಖೆಗಳಲ್ಲಿ ಲಂಬವು ಅತ್ಯಂತ ಚಿಕ್ಕದಾಗಿರುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ನೇರವಾಗಿ ನಾವು ಇದು ಲಂಬ ಅಂತ ಹೇಳಕ್ ನಮಗ್ ಬರಲ್ಲ, ಗೊತ್ತಿಲ್ಲ ಹೆಂಗ್ ಹೇಳಬೇಕು ಅಂತ. ಅದನ್ನ ಹೇಳೋ ಬದಲು ನಾವೇನ್ ಹೇಳಿದ್ವಿ, ಇದು ಅತ್ಯಂತ ಚಿಕ್ಕ ರೇಖೆ ಅಂತ ಹೇಳಿದ್ವಿ. ಇದು ಚಿಕ್ಕದು ಅಂತ ಹೇಳಾದ್ಮೇಲೆ ಚಿಕ್ಕದು ಲಂಬವಾಗಿರುತ್ತೆ ಸ್ವಾಮಿ ಅಂತ ಹೇಳಿದ್ವಿ. ನಾಲ್ಕೇ ನಾಲ್ಕು ಸ್ಟೇಟ್ಮೆಂಟ್ ಅಲ್ಲಿ ಥಿಯರಂ ಮುಗಿದು ಹೋಗುತ್ತೆ, ಬಟ್ ಲಾಜಿಕ್ ತುಂಬಾ ಇದೆ. ಫಸ್ಟು ಇದು ತ್ರಿಜ್ಯ, ಇದು ಒಂದು ತ್ರಿಜ್ಯ ಅಂತ ತೋರಿಸ್ಬೇಕು. ಆಮೇಲೆ ಈ ಉದ್ದ ರೇಖೆಯನ್ನು ತಗೊಂಡು ಇದರಲ್ಲಿ ಎರಡು ಭಾಗ ಇದೆ ಅಂತ ತೋರಿಸ್ಬೇಕು. ನೆಕ್ಸ್ಟು ಈ ಪೂರ್ತಿ ಉದ್ದ ರೇಖೆ ಇದೆಯಲ್ಲ, ಇದು ಓ ಕ್ಯೂಕಿನ ದೊಡ್ಡದಿದೆ ಅಂತ ತೋರಿಸ್ಬೇಕು. ಅಥವಾ ಓ ಕ್ಯೂ ಈ ಪೂರ್ತಿ ಉದ್ದ ರೇಖೆಗಿನ ಚಿಕ್ಕದಿದೆ ಅಂತ ತೋರಿಸ್ಬೇಕು. ಓ ಕ್ಯೂ ಮಾತ್ರ ಚಿಕ್ಕದಿಲ್ಲ, ಓ ಪಿನೂ ಚಿಕ್ಕದಿದೆ ಅಂತ ತೋರಿಸ್ಬೇಕು. ಓ ಪಿ ಚಿಕ್ಕದಿದೆ ಅಂದ ತಕ್ಷಣನೇ ಚಿಕ್ಕದಿದೆ ಲಂಬವಾಗಿದೆ ಅಂದ್ಬಿಡ್ಬೇಕು. ಚಿಕ್ಕದಿರೋದಕ್ಕೆ ಯಾಕಪ್ಪ ಲಂಬವಾಗಿರುತ್ತೆ ಅಂತ ಯಾರು ಕೇಳಿದ್ರೆ ನಮ್ಮ ಹತ್ರ ಕಾರಣ ಇದೆ. ನಮಗೆ ಗೊತ್ತು ಸ್ವಾಮಿ, ಒಂದು ಬಿಂದುವಿನಿಂದ ಒಂದು ರೇಖೆಗೆ ಹಿಂಗೆಯೇ ನಾವು ಲೈನ್ಗಳನ್ನು ಹಾಕಿದ್ವಿ ಅಂದರೆ ಅದರಲ್ಲಿ ಅತ್ಯಂತ ಚಿಕ್ಕದು ನಮಗೆ ಸಿಗೋದೇ ಲಂಬ ಅಂತ, ಅದಕ್ಕೆ ಅದು ಲಂಬವಾಗಿದೆ ಅಂತ ನಾವು ಹೇಳಬಹುದು. ಸಣ್ಣ ಒಂದೇ ಒಂದು ವಾಕ್ಯದಲ್ಲಿ ಆಗುವ ಕೆಲಸವನ್ನು ಐದು ಸ್ಟೆಪ್ಪಲ್ಲಿ ಮಾಡಿ ತೋರಿಸಿದ್ದೀವಿ. ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಊಟದ ಕಾಂಪಿಟೇಷನ್ ಇತ್ತಂತೆ, ಒಂದು ಮಗುಗೆ ಊಟ ಕೊಟ್ಟಿದ್ರು. ಹೀಗೆ ಅವನಿಗೆ ಹೇಳಿದ್ರು, ನಿನ್ನ ಕೈಯಿಂದ ನೀನೇ ಊಟ ಮಾಡಬಾರ್ದು, ಆದರೂ ನೀನು ಊಟ ಮಾಡಬೇಕು. ಅದಕ್ಕೆ ಅವನು ಹೇಳಿದ, ಅವನು ನನ್ನ ಫ್ರೆಂಡನ್ನು ಕರೆದು, ಒಂದು ಕೆಲಸ ಮಾಡೋಣ ಕಣ, ನೀನು ನನಗೆ ಊಟ ಮಾಡಿಸು. ಅವ್ರ ಫ್ರೆಂಡಿಗೆ ಇವನು ಊಟ ಮಾಡಿಸ್ತಾ ಇದೆ. ಅವ್ರ ಫ್ರೆಂಡಿಗೆ ಹೇಳಿದ, ನೀನು ನನಗೆ ಊಟ ಮಾಡಿಸು. ಸೊ ಊಟ ಇಬ್ಬರು ಮಾಡ್ದಂಗೆ ಆಯ್ತಲ್ವಾ. ಕಾಂಪಿಟೇಷನ್ ಏನಿತ್ತು ಅಂತ ಹೇಳಿದ್ರೆ, ನಿನ್ನ ಕೈಯಿಂದ ನೀನು ಊಟ ಮಾಡಬಾರ್ದು ಅಂತಿತ್ತು. ಸರಿ, ಈಗ ಇವನು ಇವನಿಗೆ ಊಟ ಮಾಡಿಸ್ದ, ಇವನು ಇವನಿಗೆ ಊಟ ಮಾಡಿಸ್ದ. ಸೊ ಊಟ ಆಯಿತು, ನಮಗೆ ಕೊಟ್ಟಿರುವಂಥ ಕೆಲಸನೂ ಹಾಗೆ ಅಲ್ವಾ, ಇದು ಲಂಬವಾಗಿದೆ ಅಂತ ಹೇಳ್ರಿ ಅಂತ. ನಮಗೆ ಲಂಬವಾಗಿದೆ ಅಂತ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಾವೇನು ಹೇಳಿದ್ವಿ, ಇದು ಚಿಕ್ಕದಿದೆ ಅಂತ ಹೇಳಿದ್ವಿ. ಚಿಕ್ಕದು ಯಾವಾಗಲೂ ಲಂಬವಾಗಿರುತ್ತೆ ಅಂತ ಕೊನೆಗೆ ನಮ್ಗೆ ಆಲ್ರೆಡಿ ಗೊತ್ತಿತ್ತು, ಅದನ್ನು ನಾವಿಲ್ಲಿ ಉಪಯೋಗಿಸ್ಕೊಂಡಿದ್ವಿ. ಈ ರೀತಿ ಸ್ನೇಹಿತರೆ, ಒಂದು ಪ್ರಮೇಯವನ್ನು ಲಾಜಿಕಲಿ ಥಿಂಕ್ ಮಾಡಬೇಕು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿಲ್ಲಿ ನಿಮಗೆ, ಸುಮಾರು ಜನ ಸ್ನೇಹಿತರು ನಂಗೆ ಕಮೆಂಟ್ ಬಾಕ್ಸಲ್ಲಿ ಬರೀತಾ ಇದ್ದಾರೆ, ಮೇಡಮ್ ನೀವು ಟ್ರಿಗ್ನೋಮೆಟ್ರಿಯನ್ನು ಪಾಠ ಮಾಡಿ, ಜೊತೆಗೆ ಇನ್ಯಾವುದು ಪಾಠ, ಇದು ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಯನ್ನು ಪಾಠ ಮಾಡಿ ಅಂತ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ನಾನು ಆಲ್ರೆಡಿ ಸಮಾಂತರ ಶ್ರೇಣಿ ಮೇಲೆ ಒಂದು ಎಕ್ಸರ್ಸೈಸನ್ನು ಬಿಡದಂಗೆ ಪಾಠ ಮಾಡಿದ್ದೀನಿ, ಟ್ರಿಗ್ನೋಮೆಟ್ರಿ ಮಾಡಿದ್ದೀನಿ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿ ಮತ್ತು ಅದರ ಅನ್ವಯಗಳು ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಈಗಾಗಲೇ ಲೈವ್ ಇದ್ದಾವೆ, ದಯವಿಟ್ಟು ನಿಮಗೆ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋವನ್ನು ನೋಡಿ ಹೆದರ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಏನೇ ಬೇಕು ಅಂತ ಹೇಳಿದ್ರೂ ನಾನು ನಿಮಗೆ ವಿಡಿಯೋ ಮಾಡಿ ಕೊಟ್ಟೇ ಕೊಡ್ತೀನಿ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಸೊ ಈಗ ಆಲ್ರೆಡಿ ಮಾಡಿರೋದ್ರಿಂದ ಸ್ನೇಹಿತರೆ ಅದನ್ನೇ ನೀವು ಉಪಯೋಗಿಸ್ಕೊಳ್ರಿ. ಆಮೇಲೆ ಇನ್ನೊಂದು ಕೆಲವು ಜನ ಹೇಗೆ ಕೇಳ್ತಾ ಇದ್ದಾರೆ ಅಂದರೆ, ನೀವು ಕನ್ನಡದಲ್ಲಿ ವಿಡಿಯೋ ಮಾಡಿ ಮೇಡಮ್ ಅಂತ. ಅಫ್ಕೋರ್ಸ್ ನಾನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡು ಜೊತೆ ಜೊತೆಗೆ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ಸುಮಾರು ಜನ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕಮೆಂಟ್ ಬಾಕ್ಸಲ್ಲಿ ಬರೀತಾ ಇದ್ರು, ನೀವು ಬರೀ ಕನ್ನಡದಲ್ಲಿ ಮಾಡ್ತೀರಾ, ನಮ್ಗೆ ಇಂಗ್ಲೀಷಲ್ಲೂ ಅರ್ಥ ಮಾಡಿಸ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಇಂಗ್ಲೀಷಲ್ಲೂ ಮಾಡ್ತಾ ಇದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದು ಉಪಯೋಗಿಸ್ಕೊಳ್ಳಿ. ನೀವು ಕನ್ನಡದಲ್ಲಿ ನೋಡಿದ್ರಿ ಅಂದರೆ ಡೆಫಿನೆಟ್ ಆಗಿ ಅದ್ರ ಕೆಳಗಡೆ ಅಥವಾ ಅದ್ರ ಮೇಲೆ ಇಂಗ್ಲೀಷಲ್ಲಿ ಇದ್ದೇ ಇರುತ್ತೆ, ಅಲ್ಲೇ ಒಂಚೂರು ಹುಡುಕೊಂಡ್ಬಿಟ್ಟು ಉಪಯೋಗಿಸ್ಕೊಳ್ಳಿ. ಜೊತೆಗೆ ಈ ಥಿಯರಂ ಕಲಿಯೋದು ಅಥವಾ ಈ ಥಿಯರಂ ಕಲಿಸಿರುವಂಥ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ,
ಮತ್ತು ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಆ್ಯಸ್ ಯೂಶ್ವಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.